ಬೆಂಗಳೂರಲ್ಲಿ ಬೆಡ್ ಬ್ಲಾಂಕ್ ದಂಧೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂದರ್ಭದ ದುರ್ಲಾಭವನ್ನ ಪಡೆಯೋ ಪಾಪಿಗಳು ಇವರು ಅಂತ ಸಿಟಿ ರವಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ। ಬೆಂಗಳೂರಿನಲ್ಲಿ ಬೆಡ್ ಅನ್ನು ಬಿಬಿಎಂಪಿ ಅಧಿಕಾರಿಗಳು ಯಾವ ರೀತಿಯಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ರು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಮಹತ್ವದ ಮಾಹಿತಿಯನ್ನ ಬಿಡುಗಡೆ ಮಾಡಿದ್ರು ಸಂಸದ ತೇಜಸ್ವಿ ಸೂರ್ಯ। ಈ ಸಂದರ್ಭದಲ್ಲಿಯೇ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ। ಸಿಟಿ ರವಿ ಸಂದರ್ಭದ ದುರ್ಲಾಭವನ್ನ ಪಡಿತಾ ಇರೋ ಪಾಪಿಗಳು ಇವರು ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ। ಚಿಕ್ಕಮಗಳೂರಿನಲ್ಲಿ ಶಾಸಕ ಸಿಟಿ ರವಿ ಮೊದಲು ಮೆಡಿಕಲ್ ಸೀಟ್ ಬ್ಲಾಕ್ ಬಗ್ಗೆ ಹೇಳಿಕೆ ಈ ವಿಚಾರ ಪ್ರಸ್ತಾಪದಲ್ಲಿತ್ತು, ಈಗ ಕೇಳಿದ್ವಿ। ಆದರೆ ಬೆಡ್ ಬ್ಲಾಕ್ ಮಾಡಿ ಬ್ಲಾಕ್ ಮಾರ್ಕೆಟ್ ಮಾಡುವುದನ್ನ ಈಗಲೇ ಕೇಳಿದ್ದು ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸಿಟಿ ರವಿ। ಅವರು ಪ್ರಾಯಶ್ಚಿತ ಮಾಡಿಕೊಳ್ಳಲು ಆಗಲ್ಲ, ಕಠಿಣ ಶಿಕ್ಷೆ ಆಗಲೇಬೇಕು ಅಂತ ಆಗ್ರಹಿಸಿದ್ದಾರೆ। ಸಾವಿರಾರು ಜನರ ಸಾವಿಗೆ ಕಾರಣರಾದವರ ಪಾಪಕೃತ್ಯಕ್ಕೆ ಕ್ಷಮೆ ಇಲ್ಲ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ ಸಿಟಿ ರವಿ। ಯಾರೂ ಸಮರ್ಥನೆ ಮಾಡಿಕೊಳ್ಳಲು ಆಗಲ್ಲ, ಕಠಿಣ ಶಿಕ್ಷೆ ಆಗಲೇಬೇಕು। ಯಾವ ಆಸ್ಪತ್ರೆ ಯಾರು ಶಾಮಿಲಾಗಿದ್ದಾರೆ ಎಲ್ಲವೂ ಕೂಡ ಎಲ್ಲಾ ವಿಷಯಗಳು ಕೂಡ ಹೊರಬರಬೇಕು ಅಂತ ತಿಳಿಸಿದ್ದಾರೆ। ಚಿಕ್ಕಮಗಳೂರಿನಲ್ಲಿ ಶಾಸಕ ಸಿಟಿ ರವಿ ಈ ಕುರಿತಂತೆ ಹೇಳಿಕೆಯನ್ನ ನೀಡಿದ್ದಾರೆ। ಮೆಡಿಕಲ್ ಸೀಟ್ ಬ್ಲಾಕಿಂಗ್ ಕೇಳಿದ್ದೆ, ಆದರೆ ಕೋವಿಡ್ ನ ಬೆಡ್ನಲ್ಲೂ ಬ್ಲಾಕಿಂಗ್ ಮಾಡಿಕೊಂಡು ಬ್ಲಾಕ್ ಮಾರ್ಕೆಟ್ ಮಾಡುವಂಥ ಪಾಪಿಗಳನ್ನು ನಾನು ಇದೇ ಮೊದಲೇ ಕೇಳಿದ್ದೆ। ಯಾವುದರಲ್ಲೂ ಅವ್ರು ಪ್ರಾಯಶ್ಚಿತ ಮಾಡ್ಕೊಳ್ಳೋಕ್ಕಾಗಲ್ಲ, ಕಠಿಣ ಶಿಕ್ಷೆ ಆಗಬೇಕು। ಇಂಥದ್ರ ಸಂದರ್ಭ ದುರ್ಲಭಕ್ಕೆ ಪಡೆದು ಸಾವಿರಾರು ಜನರ ಸಾವಿಗೆ ಕಾರಣರಾಗಿರ್ತಕ್ಕಂಥ ಈ ಪಾಪಕೃತ್ಯಕ್ಕೆ ಕ್ಷಮೆ ಇಲ್ಲ, ಅದನ್ನು ಯಾರೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗಲ್ಲ, ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ। ನಿನ್ನೆ ತೇಜಸ್ವಿ ಸೂರ್ಯ ಒಳ್ಳೆ ಕೆಲಸ ಮಾಡಿದ್ದಾರೆ ಪತ್ತೆ ಹಚ್ಚೋದ್ರ ಮೂಲಕ, ಇಲ್ಲದೇ ಇದ್ದರೆ ಜನರಿಗೆ ಬೆಡ್ ಸಿಗ್ತಿಲ್ಲ ಅಂದರೆ ಇಂಥ ಪಾಪಿಗಳೆಲ್ಲ ಸೇರಿಕೊಂಡು ಸಂದರ್ಭದ ದುರ್ಲಾಭ ಪಡಿತಕ್ಕಂಥ ಕೆಲಸವನ್ನು ಸಂಘಟಿತ ರೂಪದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಈ ತಪ್ಪಿಗೆ ಕ್ಷಮೆ ಇಲ್ಲ, ಕ್ಷಮೆ ಕೊಡಬಾರ್ದು, ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ನಾನು ಮೆಡಿಕಲ್ ಸೀಟ್ ಬ್ಲಾಕಿಂಗ್ ಕೇಳಿದ್ದೆ, ಆದರೆ ಕೋವಿಡ್ನ ಬೆಡ್ನಲ್ಲೂ ಬ್ಲಾಕಿಂಗ್ ಮಾಡಿಕೊಂಡು ಬ್ಲಾಕ್ ಮಾರ್ಕೆಟ್ ಮಾಡುವಂಥ ಪಾಪಿಗಳನ್ನು ನಾನು